ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡ 4ನೇ T20 ಪಂದ್ಯದಲ್ಲಿ 9 ವಿಕೆಟ್ಗಳಿಂದ ಗೆದ್ದು ದಾಖಲೆ ಜಯ ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ದಾಖಲೆ ಪಡೆದ್ರು, ಹಾಗೆಯೇ ಇಲ್ಲಿ ನಮ್ಮ ಈ ಪಂದ್ಯದ ಸಲುವಾಗಿ ಹಾಗೆ ಓಪನರ್ ಸಲುವಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾರೆ, ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡು ಬರೋಣ. ಮೊದಲ ಬ್ಯಾಟಿಂಗ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ನಲ್ಲಿ 178 ರನ್ ಮಾಡ್ತಾರೆ. ಅಲ್ಲಿ ನೋಡ್ಬೋದು ಮೇಯರ್ಸ್ ಅವರು 17 ರನ್ ಮಾಡಿದ್ದಾರೆ, ಬ್ರ್ಯಾಂಡನ್ ಕಿಂಗ್ ಅವರು 18 ರನ್ ಮಾಡ್ತಾರೆ, ಸೆ ಹೋಪ್ ಅವರು ಕೂಡ 45 ರನ್ ಮಾಡ್ತಾರೆ, ಇಲ್ಲಿ ಪೋಯಲ್ 1 ರನ್ ಮಾಡ್ತಾರೆ, ನಿಕ್ಲಸ್ ಪುರನ್ 1 ರನ್ ಮಾಡ್ತಾರೆ, ಈ ಸಿಮ್ರನ್ ಹಿಟ್ ಮೇಲೆ ಕೂಡ 61 ರನ್ ಮಾಡ್ತಾರೆ, 4 ಸಿಕ್ಸರ್ 3 ಬೌಂಡ್ರಿ ಮುಖಾಂತರ. ಲೆನ್ ಸ್ಮಿತ್ ಕೂಡ 15 ರನ್ ಮಾಡ್ತಾರೆ, ಇವರು 1 ಸಿಕ್ಸರ್ ಹೊಡಿತಾರೆ. ಹಾಗಾಗಿ ನಮ್ಮ ಈಗ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ನಲ್ಲಿ 178 ರನ್ ಮಾಡ್ತಾರೆ. ಇದನ್ನು ನೋಡ್ಬೋದು ಬೌಲಿಂಗ್ ವಿಭಾಗದಲ್ಲಿ ಭಾರತ ಕಡೆಯಿಂದ ಕುಲ್ದೀಪ್ ಯಾದವ್ 2, ಹರ್ಷದೀಪ್ ಸಿಂಗ್ 3 ವಿಕೆಟ್ ತೆಗಿದ್ದಾರೆ, ಚಹಲ್ 1, ಮುಕೇಶ್ ಕುಮಾರ್ 1 ವಿಕೆಟ್ ತೆಗೆದಿದ್ದರಿಂದ ಒಟ್ಟಾರಾಗಿ 8 ವಿಕೆಟ್ ತೆಗೆದು ಒಗಿತಾರೆ ನಮ್ಮ ಭಾರತ ತಂಡದವರು ಅಂತ ಹೇಳ್ಬೋದು. ಹಾಗೆ ಇದನ್ನು ಗುರಿ ಬೆಳೆಯುತ್ತೆ ನಮ್ಮ ಭಾರತ ತಂಡ ನಿಗದಿತ 17 ಓವರ್ನಲ್ಲಿ ಇನ್ನೂ 18 ಬಾಲ್ ಎಸೆತ ಒಂದು ಇರುವಾಗಲೇ ನಮ್ಮ ಭಾರತ ತಂಡ 9 ವಿಕೆಟ್ಗಳಿಂದ 179 ರನ್ ಮಾಡಿ ಗೆಲುವು ಪಡ್ಕೋತಾರೆ. ಎಸ್ ಎಸ್ ಜೈಸ್ವಾಲ್ ಅವರು 3 ಸಿಕ್ಸರು 11 ಬೌಂಡ್ರಿ, 51 ಎಸೆತಗಳಲ್ಲಿ 84 ರನ್ ಮಾಡಿದರೆ. ಸುಬ್ಮನ್ ಗಿಲ್ ಅವರು 72 ರನ್ ಮಾಡ್ತಾರೆ, 5 ಸಿಕ್ಸು 3 ಬೌಂಡ್ರಿ, 47 ಎಸೆತದಲ್ಲಿ ಈ ರೀತಿಯಾಗಿ ಭಾರತ ಕಡೆಯಿಂದ ಬ್ಯಾಟಿಂಗ್ ಮೂಡಿ ಬರ್ತೈತೆ. ಕೊನೆಯಲ್ಲಿ ತಿಲಕ್ ವರ್ಮ ಕೂಡ ಬಂದಿದ್ದರು, 7 ರನ್ ಮಾಡಿ ಆಡಿದ್ರು. ಆ ಆಟ ಕೊನೆಯಲ್ಲಿ ವಿನ್ನಿಂಗ್ ಸ್ಯಾಟ್ ತಿಲಕ್ ವರ್ಮನೆ ಮಾಡಿದ್ರು ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಭಾರತ ಕಡೆಯಿಂದ ಒಳ್ಳೆ ರೀತಿಯಾಗಿ ಗೆಲುವು ತಂದು ಕೊಟ್ಟರು. ಹಾಗಾಗಿ ನಮ್ಮ ಭಾರತ ತಂಡ ಒಂದು ಸೂಪರ್ ಆದಂಥ ಗೆಲುವು. ಇದು ನಂತರ ಇಲ್ಲಿ ನೋಡ್ಬೋದು ನೀವು ಕೂಡ ದವಸ ದಾಖಲೆ ಕೂಡ ಆಯಿತು. ಇಲ್ಲಿ ಯಾರ ಮಧ್ಯೆ ಓಪ್ನರ್ ಜೋಡಿ ಒಬ್ಬ ಹೈಯೆಸ್ಟ್ ಸ್ಕೋರ್ ಮಾಡುವಂಥ ಓಪ್ನರ್ ನಾವು ಎಸ್ ಜೈಸ್ವಾಲ್ ಮತ್ತು ಸುಬ್ಮನ್ ಗಿಲ್ ಪಡೆದುಕೊಂಡಿದ್ದಾರೆ. ಇವು ಈ ರೀತಿಯಾಗಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಹಾಗೆಯೇ ಇಲ್ಲಿ ನೋಡ್ಬೋದು ಇಲ್ಲಿ ಯಾರು ಅಂದರೆ ಪಂದ್ಯದ ಬಗ್ಗೆ, ಹಾಗೆ ಇಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾರೆ ಅದರ ಮೊದಲದಾಗಿ ಎಂ ಎಸ್ ಧೋನಿ ಅವರು ಹೇಳಿದ ಪ್ರಕಾರ ಈ ಓಪ್ನರ್ಸು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬೇಕು, ಯಾಕಂದರೆ ನಾವು ನೋಡಿದ್ವಿ ಐ ಪಿ ಎಲ್ನಲ್ಲಿ ಸೂಪರ್ ಆಗಿ ಆಡಿದ್ದಾರೆ. ಹಾಗೆಯೇ ಇವಾಗ ಮತ್ತೆ ವಿಂಡೀಸ್ ವಿರುದ್ಧ ಭರ್ಜರಿ ಒಂದು ಅದ್ಭುತವಾದಂಥ ಪ್ಲೇ ಓಪ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಓಪ್ನರ್ ಆಡಿದರೆ ರೋಹಿತ್ ಶರ್ಮಾ 5ನೇ ನಂಬರ್ ಕಾಡಬೇಕು ಅಂತ ಯಾರು ಯಾರು ಇಲ್ಲಿ ನಮ್ಮ ಎಂ ಎಸ್ ಧೋನಿ ಅವರು ಹೇಳ್ತಾರೆ. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಹೇಳಿದ ಪ್ರಕಾರ ಸಚಿನ್ ಅವರು ಸೂಪರ್ ಆದಂಥ ಆಟಗಾರರು, ಜೈಸ್ವಾಲ್ ಬಗ್ಗೆ ಹೇಳುವಂಥ ಮಾತೇ ಇಲ್ಲ. ಲೆಫ್ಟ್ ಹ್ಯಾಂಡ್ ರೈಟ್ ಮ್ಯಾಂಡ್ ರೈಟ್ ಹ್ಯಾಂಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಓಪ್ನರ್ ಇವರೇ ಇರಬೇಕು, ಇವು ಈ ರೀತಿಯಾಗಿ ಹೇಳ್ತಾ. ಹಾಗೆಯೇ ಇಲ್ಲಿ ಮತ್ತೆ ಸೌರವ್ ಗಂಗೂಲಿ ಹೇಳಿದ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಇಂಥ ಆಟಗಾರರು ಬೇಕಾಗಿತ್ತು, ಇಂಥ ಆಟಗಾರರು ಸಿಕ್ಕಿದ್ದಾರೆ, ನಮ್ಮ ಭಾರತ ತಂಡ ಒಳ್ಳೆಯ ಅವಕಾಶ ಇದೆ. ಎರಡು ಆಟಗಾರರು ಇವ್ರ ಮುಂದೆ ಇವರ ಇನ್ನೂ ಚಿಕ್ಕವರು, ಇವರು ಫ್ಯೂಚರ್ ಇದೆ, ಇವ್ರ ಮುಂದೆ ಇವರು ಇದೇ ರೀತಿಯಾಗಿ ಆಡಬೇಕು, ಇವರು ಆಡಿದರೆ ಭಾರತ ತಂಡಕ್ಕೆ ಹೆಸರು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೆ ರೀತಿಯಾಗಿ ಹೆಗ್ಗಳಿಕೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಹಾಗೆಯೇ ಗಂಭೀರ್ ಅವರು ಹೇಳಿದ ಪ್ರಕಾರ ನಮ್ಮ ಭಾರತ ತಂಡಕ್ಕೆ ಹೊಸ ಜೋಡಿ ಇವರೇ ಆಗಬೇಕು, ಯಾಕಂದರೆ ಓಪ್ನರ್ ಇವರೇ ಆಡಬೇಕು, ಯಾಕಂದರೆ ನಿನ್ನ ಪಂದ್ಯದಲ್ಲಿ ಸೂಪರ್ ಆಗಿ ಗೆಲುವಿಗೆ ಪ್ರಮುಖ ಕಾರಣರಾಗಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವರಂಥ ಆಟಗಾರರು ಇನ್ನೂ ಬೇಕು, ಇನ್ನೂ 2-3 ಆಟಗಾರರು ಬೇಕು ಅಂತ ಕೂಡ. ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ ಪ್ರಕಾರ ಭಾರತ ತಂಡದ ಒಂದು ಹೊಸ ಓಪ್ನರು ಸೂಪರ್ ಆಗಿ ಆಡಿದ್ರು ನಿನ್ನೆ ವೆಸ್ಟ್ ಇಂಡೀಸ್ ವಿರುದ್ಧ, ಯಾಕಂದರೆ ಐದನೇ ಪಂದ್ಯ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವರು ಓಪ್ನರ್ ಇದ್ದೇ ಇರಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಏನಂತ ತಿಳಿಸಿದ್ರೆ ಭಾರತ ತಂಡದ ಪರವಾಗಿ ಎಸ್ ಎಸ್ ಜೈಸ್ವಾಲ್ ಸುಬ್ಮನ್ ಗಿಲ್ ಅವರ ಬಗ್ಗೆ ಎಷ್ಟು ಕ್ರೆಡಿಟ್ ಕೊಡ್ತೀರಿ ನಿನ್ನೆ ಪಂದ್ಯ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬೇಡ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುನ್ನಡೆಯಲ್ಲೇ. ಬಾಯ್ ಬಾಯ್.